ಹಾಯ್ ಫ್ರೆಂಡ್ಸ್, ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ಮಾಡೋಣ ಹೊಸ ವರ್ಷಕ್ಕೆ ಪೈನಾಪಲ್ ಕೇಸರಿ ಬಾತನ್ನು. ನಾವು ಒಂದು ಕಪ್ ರವಾ ತಗೊಳ್ಳೋದಾದರೆ ಅದಕ್ಕೆ 3 ಕಪ್ಪನ್ನು ನೀರು ಹಾಕಬೇಕು. ನೆನ್ಪಿಟ್ಕೊಳ್ಳಿ, 1 ಕಪ್ ರವೆಗೆ 3 ಕಪ್ಪಷ್ಟು ನೀರು. ನೋಡಿ, 3 ಕಪ್ ನೀರು ಹಾಕೊಂಡೆ. ಇವಾಗ 1.5 ಕಪ್ಪು ಸಕ್ಕರೆ ಹಾಕಬೇಕು. 3 ಕಪ್ಪು ನೀರು, 1.5 ಕಪ್ಪು ಸಕ್ಕರೆ, 1 ಕಪ್ಪು ರವಾ. ಇವಾಗ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ ನೀರಲ್ಲಿ. ಇದು ಕರಗಿದ ನಂತರ ಅದಕ್ಕೆ ಪೈನಾಪಲ್ ಹಾಕಿ, ಚಿಕ್ಕ ಚಿಕ್ಕ ಪೀಸ್ ಮಾಡಿರೋ ಪೈನಾಪಲ್ ಹಾಕಿ ಅದು ಇದರೊಳಗೆ ಚೆನ್ನಾಗಿ ಬೇಯಲಿ. ಅದಕ್ಕೆ ಆಮೇಲೆ ಕಲರ್ ಪೌಡ್ರ್ ಹಾಕಿ, ಫುಡ್ ಕಲರ್, ಆರೆಂಜ್ ಕಲರ್. ಇದು ಬೇಯೋದ್ರೊಳಗೆ ನಾವು ರವಾನನ್ನು ಹುರ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನ್ಗೆ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟಿಯಾಗಿ ಬರುತ್ತೆ ಕೇಸರಿ ಬಾತ್. ನೋಡಿ, ಈಗ ಕರಗ್ತಾ ಬಂತು. ಫುಲ್ ತುಪ್ಪ ಕರಗಿದ ನಂತರ ಅದಕ್ಕೆ ಲವಂಗ ಮತ್ತು ರವೆನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3 ರವಂಗ ಹಾಕಿ, ಚಿಕ್ಕ ಕಪ್ಪು ರವಾ, 1 ಕಪ್ಪು ರವಾ ಹಾಕಿರೋದು. ನಮ್ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಯಾರು, ನ್ಯೂ ಇಯರ್ ಅಂತ ಮಾಡ್ತಾ ಇದ್ದೀವಿ. ನೋಡಿ, ಇದು ತುಪ್ಪ ಬಿಡಬೇಕು. ತುಪ್ಪ ಬಿಡೋ ತನಕ ಫ್ರೈ ಮಾಡ್ತಾ ಇರಿ ರವಾನನ್ನು. ನಿಮಗೆ ಕಾಣಿಸುತ್ತೆ ತುಪ್ಪ ಬಿಡೋದು. ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ತಾ ಇರಿ. ತುಪ್ಪ ಬಿಡೋ ತನಕನೂ ಮಾಡ್ತಾ ಇರಬೇಕು, ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇವಾಗ ತುಪ್ಪ ಬಿಟ್ಟಿದೆ. ನೋಡಿ, ಕಾಣಿಸುತ್ತೆ ಈ ಥರ ಆಗುತ್ತೆ. ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ. ಅದಕ್ಕೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ಳೋಣ. ಆಮೇಲೆ ಪುನಃ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆಯಿಂದ ಪೈನಾಪಲ್ ಮತ್ತು ಸಕ್ಕರೆ ಪಾಕ ರೆಡಿಯಾಗಿದೆ. ಇವಾಗ ಅದನ್ನು ರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಪೈನಾಪಲ್ದು ಸಕ್ಕರೆ ಪಾಕದ ನೀರನ್ನು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮ್ಮದು ಉಡುಪಿ ಕಡೆ ಹೋಟೆಲ್ ಕಡೆ ಹೋದರೆ ಈ ಕಡೆ ಈ ಥರ ಮಾಡಿಕೊಡ್ತಾರೆ, ಪೈನಾಪಲ್ ಕೇಸರಿ ಬಾತ್ ಅಂದರೆ. ಇದು ಉಡುಪಿ ಸ್ಟೈಲಲ್ಲಿ ಕೇಸರಿ ಬಾತ್ ಮಾಡ್ತಾ ಇರೋದು. ಚೆನ್ನಾಗಿ ಬೇಯಬೇಕು, ಅದು ಗಟ್ಟಿ ಆಗೋ ತನಕ ಹೀಗೆ ತಿರುಗಿಸ್ತಾ ಇರಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತುಪ್ಪ ಬಿಡೋ ತನಕ ಈ ಥರ ಮಾಡ್ತಾ ಇರಿ. ಅದು ಆಮೇಲೆ ಸೈಡಲ್ಲಿ ತುಪ್ಪ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮದು ಕೇಸರಿ ಬಾತ್ ಇವಾಗ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಇರುವಾಗನೇ ತಿನ್ನಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಕೇಸರಿ ಬಾತ್ ಮಾತ್ರ. ಕೇಸರಿ ಬಾತ್ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನನ್ನ ಪುಟ್ಟ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.